ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಇದು ಯಾವುದರ ಒಂದು ಪರಿವೇ ಇಲ್ಲದಂತ ಜನಾಂಗ ತನ್ನ ಕಾಡು ಮೇಡಲ್ಲಿ ಅಲ್ಲಾಡ್ಕೊಂಡು ಕುರಿ ದನಗಳನ್ನ ಸಾಕೊಂಡು ಜೀವನ ಮಾಡ್ತಾ ಇದ್ದಂತ ಸಮಾಜ ಏನು ಇವತ್ತು ನಾವು ಮುಂದೆ ಬರಬೇಕು. ನಾವು ಕಾಡುಗೊಂಡಿದ್ದೀವಿ, ನಾವು ಬುಡಕಟ್ಟು ಜನಾಂಗ. ನಾವು ಕೂಡ ನಿಮ್ಮ ರೀತಿಯಲ್ಲಿ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರ್ತೀವಿ, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಈ ನೀಚ ರಾಜಕಾರಣಿಗಳು, ನೀಚ ಸರ್ಕಾರಗಳು ಮತ್ತೆ ನೀಚ ಅಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂತಂದ್ರೆ ನಿಮಗೆ ಮುಂದಿನ ಜನ್ಮ ಜನ್ಮಾಂತರದಲ್ಲೂ ಕೂಡ ನೀವು ಈ ಶಾಪ ಗುರಿಯಾಗ್ತೀರ ಅಂತ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಬಂಧುಗಳಿಗೆ ನಾವೆಲ್ಲರೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಯಾಕೆಂದರೆ ನಾವು ಯಾವ ಗ್ರಾಮಕ್ಕೂ ಹೋಗಿ ಯಾವ ಬಲ್ಲರಟ್ಟಿಗೂ ಹೋಗಿ ಬನ್ನಿ ಅಂತ ಕರೆಯೋದಿಲ್ಲ, ದೂರವಾಣಿ ಮುಖಾಂತರ ಟೈಮ್ ಟೇಬಲ್ ಹಾಕಿ ತಿಳಿಸ್ತೀವಿ. ಅದೇ ರೀತಿ ಸಹಕಾರ ನೀಡ್ತಾ ಇದ್ದೀರಾ, ನಿಮ್ಮ ಒಂದು ಸಹಕಾರ. ಈ ಒಂದು ಹೋರಾಟ ಇದನ್ನು ಆರಂಭ, ಹೋರಾಟಕ್ಕೆ ನಿಂತಿರೋದು ಇದು ಆರಂಭ. ನಾವು ಕೇವಲ ಕಾಡುಗಳ ಜಾತಿ ಪ್ರಮಾಣ ಪತ್ರ ತಗೊಂಡ್ರೆ ಸಾಲದು. ಇದ್ರ ಜೊತೆಗೆ ಅಲೆಮಾರಿ ಅರೆ ಅಲೆಮಾರಿ ಜಾತಿ ಪಟ್ಟಿಗೆ ಕಾಡುಗಳ ಜಾತಿ ಪಟ್ಟಿನ ಸೇರ್ಬೇಕು. ಜೊತೆಗೆ ಓಬಿಸಿ ಜಾತಿ ಪಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಓಬಿಸಿ ಪಟ್ಟಿಗೂ ಕಾಡುಗಳ ಜಾತಿ ಪಟ್ಟಿಗೆ ಅಂತ ಒಂದು ರೆಕಮೆಂಡ್ ಮಾಡಬೇಕು. ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರಾದಂಥ ನಮ್ಮ ರಾಮಣ್ಣ ಅವರು ಹಾಗೂ ಅಧ್ಯಕ್ಷರಾದಂಥ ನಮ್ಮ ರವೀಂದ್ರ ಅವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ಇವತ್ತು ಸಮಾಜಕ್ಕೆ ಆಗ್ತಾ ಇರೋವಂಥ ಅನ್ಯಾಯವನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಾಡುಗೊಲ್ಲ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನು, ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇಂದು ಏನು ನಮ್ಮ ಜಾತಿ ಸರ್ಟಿಫಿಕೇಟನ್ನು ಹೋಟೆಲಕ್ಕೆ ಈ ಅಧಿಕಾರಿಗಳು ನಿರ್ದೇಶವನ್ನು ಎಣಿಸ್ತಾ ಇದ್ದಾರೆ. ಸ್ಪಷ್ಟವಾದ ಆದೇಶಗಳಿದೆ, ಸಂವಿಧಾನಬದ್ಧವಾದ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಾವು ತೀರಾ ಹಿಂದುಳಿದವರಾಗಿದ್ದೀವಿ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲರಾಗಿದ್ದೀವಿ. ನಮಗೆ ಅಕ್ಷರ ಪ್ರಮಾಣ ಸುಮಾರು 17-18% ಇದೆ, ಇನ್ನಿದ್ದರೆಲ್ಲ ನಾವು ಅನಕ್ಷರಸ್ಥರಾಗಿದ್ದೀವಿ. ಆದರೂ ಸಹ ಇವತ್ತು ನಮ್ಮನ್ನು ತುಳಿತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಇದು ಖಂಡನೀಯವಾದಂಥ ಕೆಲಸ, ನಾನು ಇದನ್ನು ಖಂಡಿಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಏನು ಜಾತಿ ಸರ್ಟಿಫಿಕೇಟ್ಗೆ ಬರ್ತಕ್ಕಂಥ ಎಲ್ಲ ಒಂದು ಪ್ರಮಾಣದ ಆದೇಶಗಳು ಸಹ ಇರೋದ್ರಿಂದ ಮನೆ ದಂಡಾಧಿಕಾರಿಗಳು ಕೂಡಲೇ ಇದನ್ನು ಕ್ರಮವನ್ನು ವಹಿಸಬೇಕು. ಏನಾದರೂ ಕ್ರಮವನ್ನು ವಹಿಸಿಲ್ಲ ಅಂತಂದರೆ ನಾವು ಸಂವಿಧಾನಬದ್ಧವಾದ ಹಕ್ಕನ್ನು ಪಡೆಯಲಿಕ್ಕೆ ನ್ಯಾಯಾಲಯದ ಮೊರೆ ಹೋಗಿ ನಿಮ್ಮ ಮೇಲೆ ನಾವು ಕಂಡೆಮ್ಟನ್ನು ಮೂವ್ ಮಾಡಬೇಕಾಗ್ತದೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ನಿಮಗೆ ತಿಳಿಸೋಕೆ ಇಚ್ಛಪಡ್ತೀವಿ. ಸರ್ಕಾರದ ಆದೇಶ ಕಾಡುಗೊಲ್ಲ ಅಂತ ಸರ್ಕಾರ ಆದೇಶ ಮಾಡಿದೆ, ಮತ್ತು ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಅವರ ಕರ್ನಾಟಕ ಸರ್ಕಾರದ ಆದೇಶ ಇದ್ದರೂ ಸಹ ಈ ದಂಡಾಧಿಕಾರಿಗಳು ಅದನ್ನೊಂದು ನಿರ್ಲಕ್ಷ್ಯ ಮಾಡಿ ಸುಮಾರು ನಮ್ಮ ಜನಗಳಿಗೆ ಭಾಳ ತೊಂದರೆ ಕೊಡ್ತಿರೋದು ನಿಜವಾಗ್ಲೂ. ಅವರು ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲ ಆದೇಶಗಳನ್ನು ಹಾಕಿ ಆ ಒಂದು ಅರ್ಜಿ ಕೊಡ್ತಾ ಇದ್ವಿ. ಈಗ ಈಗೇನು ಕುಂತಿರ್ತಕ್ಕಂಥ ಎಲ್ಲ ಜನಗಳು ಬಡ ಜನಗಳು, ಇವರು ನರೇಗ ಕೂಲಿ ಹೋಗೋಂಥ ಜನಗಳು, ಇವ್ರನ್ನೆಲ್ಲರಿಗೂ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಿರೋದ್ರಿಂದ ಅವರು ವೈಯಕ್ತಿಕ ಸಂಬಳದಲ್ಲಿ ಬರೆಸ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ನಾವು ಇವತ್ತು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ವಿ. ಜೀವಿ ಟಿವಿ ನಿಮ್ಮ ಧ್ವನಿ.
ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.